ಓಕೆ ಈಗ ಬರ್ತಾ ಇರುವಂತ ಹೆಲ್ತ್ ಬುಲೆಟಿನ್ ಯಾರ್ಯಾರಿಗೆ ಎಷ್ಟೆಷ್ಟು ಬಂದಿದೆ ಅನ್ನೋ ಲೆಕ್ಕಾಚಾರಗಳಿಗಿದೆ. ರಾಜ್ಯದಲ್ಲಿ ಮತ್ತೆ ಹಾಫ್ ಸೆಂಚುರಿಯನ್ನ ಬಾರಿಸಿದೆ ಕೊರೋನಾ ಸೋಂಕು. ದೃಢಪಡ್ತಾ ಇರೋದು ಒಂದೇ ದಿನಕ್ಕೆ 54 ಕೇಸ್ಗಳು ಬರ್ತಾ ಇದೆ. ಸ್ಪೆಷಲಿ ಇವತ್ತು ವಿಶೇಷವಾಗಿ ಕಾಣಿಸ್ಕೊಳ್ತಾ ಇರೋದು ಕೋಲಾರದಲ್ಲಿ ಮಾತ್ರ ಬಹುದೊಡ್ಡ ಈಗ ಆತಂಕ ಶುರುವಾಗ್ತಾ ಇದೆ. ಸೊ ಕರ್ನಾಟಕಕ್ಕೆ ಮತ್ತೆ ಮಂಡ್ಯ ಶಾಕ್ ಕೊಡ್ತಾ ಇದೆ. ಮಂಡ್ಯದಲ್ಲಿ ಅತಿ ಹೆಚ್ಚಾಗಿ ಇವತ್ತು ಕಾಣಿಸ್ಕೊಳ್ತಾ ಇರೋದು ನೀವು ಗಮನಿಸ್ಕೊಳ್ಬಹುದು ಮಂಡ್ಯದ ಕಥೆ ಏನು ಅಂತ ಹೇಳಿ. ಅಗೇನ್ ಮಂಡ್ಯದಲ್ಲಿ ಮುಂಬೈ ಮಹಾರಾಷ್ಟ್ರಕ್ಕೆ ಹೋಗಿ ಬಂದಿದ್ರು ಅಂತಾರಾಜ್ಯ ಪ್ರಯಾಣದ ಹಿನ್ನೆಲೆ, ಜೊತೆಗೆ ಮುಂಬೈಗೆ ಹೋಗಿ ಬಂದಿರೋರು, ಇವೆರಡೂ ಕೂಡ ಈಗ ಬಹುದೊಡ್ಡ ಕಂಟಕವಾಗ್ತಾ ಇದೆ ಮಂಡ್ಯದಲ್ಲಿ. ಇದು ಗೊತ್ತಿಲ್ಲ, 22 ಪಾಸಿಟಿವ್ ಕೇಸ್ಗಳು ಬರ್ತಾ ಇದೆ ಕರ್ನಾಟಕಕ್ಕೆ. ಮಂಡ್ಯನೇ ಶಾಕ್ ಆಗಿ ಕಾಣಿಸ್ಕೊಳ್ತಾ ಇದೆ. ಮಂಡ್ಯದಲ್ಲಿ ಶಾಕ್ ಆಗಿ ಕಾಣಿಸ್ತಾ ಇದೆ. ನಾನು ಈಗಾಗಲೇ ಹೇಳ್ತಾ ಇದ್ದೀನಿ ನಿಮಗೆ ಆ ಸಂಖ್ಯೆಯನ್ನ, 22 ನಂಬರ್ಸ್ಗಳನ್ನ ನೋಡಿ ಮಂಡ್ಯದ ಏನಾಗಿದೆ ಅಂತ ಹೇಳಿ. ಅವರೆಲ್ಲರೂ ಕೂಡ ಮುಂಬೈ ಮಹಾರಾಷ್ಟ್ರ ಹಿನ್ನೆಲೆ, ಅಂತಾರಾಜ್ಯ ಪ್ರಯಾಣದ ಹಿನ್ನೆಲೆಯಲ್ಲಿ. ಸೊ ಇವರು ಅಲ್ಲಿಂದ ಮುಂಬೈಗೆ ಬಂದು ಮುಂಬೈಯಿಂದ ಇಲ್ಲಿಗೆ ಬಂದಿದ್ದರ ಪರಿಣಾಮನು ಹೇಗೆ ಯಾವ ರೀತಿಯಾಗಿ. ಸೊ ಇದು ಬಹುದೊಡ್ಡ ಆತಂಕ ಕಾರಣವಾಗ್ತಾ ಇದೆ ಮಂಡ್ಯದಲ್ಲಿ. ನೆಮ್ಮದಿಯಾಗಿದ್ದಂಥ ಮಂಡ್ಯದಲ್ಲಿ ಏಕಾಏಕಿಯಾಗಿ ಮುಂಬೈಯಿಂದ ಬಂದಿರೋದ ಎಫೆಕ್ಟ್ ಹೆಂಗೆ ಬಡಿತಾ ಇದೆ ಅಂತಂದರೆ, ಒಂದೊಂದು ದಿನ 13, ಒಂದೊಂದು ದಿನ 14, ಒಂದೊಂದು ದಿನ 22 ಬಂದು ತಲುಪ್ತಾ ಇದೆ. 1146 ಏರಿಕೆ ಆಗ್ತಾ ಇದೆ. ನೀವು ಗಮನಿಸ್ಕೊಳ್ಳಿ, ಕೋಲಾರದಂತಹ ಜಿಲ್ಲೆಯಲ್ಲಿ 3 ಬರ್ತಾ ಇದೆ, ಹಾಸನದಲ್ಲಿ 6 ಬರ್ತಾ ಇದೆ. ಈ ಮೂಲಕವಾಗಿ ಸೋಂಕಿತರ ಸಂಖ್ಯೆ 1146 ಈಗ ದೃಢಪಡ್ತಾ ಇದೆ. ಮಂಡ್ಯ ಒಂದರಲ್ಲಿ 22 ಕೇಸ್ಗಳೀಗ ಕಾಣಿಸಿಕೊಳ್ತಾ ಇರೋದು. ನೀವು ಇಡೀ ಆ ಲಿಸ್ಟನ್ನು ನೋಡ್ತಾ ಹೋದಾಗ ನಿಮಗೆ ಗೊತ್ತಾಗತ್ತೆ, ಮುಂಬೈ ಮಹಾರಾಷ್ಟ್ರ, ಮುಂಬೈ ಮಹಾರಾಷ್ಟ್ರ, ಮುಂಬೈ ಮಹಾರಾಷ್ಟ್ರ ಎಲ್ಲವೂ ಅದೇ. ಯಾದಗಿರಿ, ಧಾರವಾಡ, ಹಾಸನ, ಕೋಲಾರ, ಕೋಲಾರದ ಇನ್ನೂ ಪತ್ತೆ ಹಚ್ಚಿಲ್ಲ ಅವರು ಹಸ್ತಾ ಇದ್ದಾರೆ, ಕಲಬುರಗಿ, ಮಂಡ್ಯ, ಇವೆಲ್ಲ ಎಲ್ಲಿದು ಅಂತಂದರೆ ಲಿಂಕು ಮುಂಬೈ, ಮುಂಬೈ ಮಹಾರಾಷ್ಟ್ರ, ಮುಂಬೈ ಮಹಾರಾಷ್ಟ್ರ. ಇವುಗಳನ್ನು ಹೊರತುಪಡಿಸಿದರೆ ಬೇರೆ ಯಾವುದು ಕೂಡ ಅದರಲ್ಲಿ ಕಾಣಿಸ್ಕೊಳ್ತಾ ಇಲ್ಲ. ಈಗ ಹೊಸ ತಲೆನೋವಾಗಿರೋದೇ ಈ ಮುಂಬೈ ಇದ್ದು, ಮುಂಬೈ ಇದ್ದೇ ಹೊಸ ತಲೆನೋವು. ಇನ್ನೊಂದು ಕಡೆಗೆ ತಮಿಳುನಾಡಿನಿಂದ ಕೂಡ ತಲೆನೋವಾಗ್ತಾ ಇದೆ, ಅದು ಕೋಲಾರಕ್ಕೆ. ಕೋಲಾರದ ಎರಡು ರೀತಿಯಲ್ಲೂ ಕೂಡ ಇದೆ. ಕಲಬುರಗಿಯಲ್ಲಿ ಒತ್ತು 10 ಪಾಸಿಟಿವ್ ಕೇಸ್ಗಳು ಬರ್ತಾ ಇದೆ. ಗೊತ್ತಿಲ್ಲ ಏನು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ. ಈ ಕಲಬುರಗಿಯ ಕಥೆ ಕೂಡ ಏನು ಅಂತಂದರೆ, ಅಗೇನ್ ಮುಂಬೈ ಮಹಾರಾಷ್ಟ್ರದೇ ಲಿಂಕ್ಗಳು ಕಲಬುರಗಿಯದ್ದು ಕೂಡ. ನೋಡಿ, ಕಲಬುರಗಿಯ ಪೇಷಂಟ್ ನಂಬರ್ 129 ಇನ್ನೂ ಸಂಪರ್ಕ ಪತ್ತೆ ಹಚ್ಚಿಲ್ಲ, ಬಟ್ ಉಳಿದಿದ್ದೆಲ್ಲವೂ ಕೂಡ ಕಂಟೈನ್ಮೆಂಟ್ ಝೋನನ್ನು ಸಂಪರ್ಕವನ್ನು ಹೊಂದಿದ್ದು ಓರ್ವ ಪೇಷಂಟಿಗೆ ಬರುತ್ತೆ. ಕಂಟೈನ್ಮೆಂಟ್ ಝೋನಿಗೆ ಯಾಕೆ ಹೋಗಬೇಡಿ ಅಂತಂದರೆ ಇದೇ ವಿಚಾರಕ್ಕೆ. ಕಲಬುರಗಿಯಲ್ಲಿರುವಂಥ ಈ 10 ಕೇಸ್ ಏನು ಬಂದಿದೆ ಅದರಲ್ಲಿ ಓರ್ವನಿಗೆ ಕಂಟೈನ್ಮೆಂಟ್ ಝೋನ್ನ ಸಂಪರ್ಕವನ್ನು ಹೊಂದಿದ್ದಕ್ಕೆ ಅವನಿಗೆ ಬರುತ್ತೆ. ಗಮನಿಸ್ಕೊಳ್ಳಿ, ಹಾಗಾಗಿನೇ ಹೇಳೋದು ಬೇಡ, ಹೋಗಬೇಡಿ, ಓಡಾಡಬೇಡಿ ಅಂತ ಹೇಳಿ. ಇನ್ನು ಉಳಿದಂಥ ಕಲಬುರಗಿ ಕೇಸ್ಗಳೇನಿದ್ದಾವೆ ಅದು ಅಂತಾರಾಜ್ಯ ಪ್ರಯಾಣದ ಹಿನ್ನೆಲೆ, ಮುಂಬೈ ಮಹಾರಾಷ್ಟ್ರದ ಲಿಂಕು, ಇವೆಲ್ಲ ಅಲ್ಲಿಂದನೇ ಲಿಂಕ್ ಆಗ್ತಾ ಇದೆ ಕಲಬುರಗಿಯ ಕೇಸ್ಗಳು. ಉಳಿದಿದ್ದೆಲ್ಲವೂ ಕೂಡ ಅವೇ, ಮುಂಬೈ ಮಹಾರಾಷ್ಟ್ರ, ಮುಂಬೈ ಮಹಾರಾಷ್ಟ್ರ. ಹಾಸನದಲ್ಲಿ 6 ಮಂದಿಗೆ ಕೊರೋನಾ ಕೇಸ್ ಬರ್ತಾ ಇದೆ. ಸೊ ಹಾಸನದ ಏನು ಕತೆ ಅಂತಂದರೆ ಅದು ಮುಂಬೈ ಮಹಾರಾಷ್ಟ್ರ, ಇವರೆಲ್ಲರೂ ಕೂಡ ಮಹಾರಾಷ್ಟ್ರದಿಂದನೇ ಬಂದವರು. ಸೊ ಹಾಸನದ ಕಥೆನೂ ಅಷ್ಟೇ. ಈಗ ಅಂತಾರಾಷ್ಟ್ರ ಪ್ರಯಾಣ, ಮುಂಬೈ ಮಹಾರಾಷ್ಟ್ರದ ಲಿಂಕು, ಹೊರ ವಿದೇಶದಿಂದ ಮುಂಬೈಗೆ ಬಂದು ಮುಂಬೈಯಿಂದ ಇಲ್ಲಿಗೆ ಬಂದಿರೋ ಪರಿಸ್ಥಿತಿ ಕತೆ ಇದರದು. ನೋಡಿ ಹೇಗಿದೆ ಹಾಸನದ ಪರಿಸ್ಥಿತಿ. ಮಂಡ್ಯ, ಹಾಸನ, ಕಲಬುರಗಿ, ಕೋಲಾರ, ಧಾರವಾಡ, ಯಾದಗಿರಿ ಎಲ್ಲ ಜಿಲ್ಲೆಗಳ ಪರಿಸ್ಥಿತಿ ಮುಂಬೈ ಮಹಾರಾಷ್ಟ್ರ, ಮುಂಬೈ ಮಹಾರಾಷ್ಟ್ರ. ಇವೆ ಮುಂಬೈಯಿಂದ ಬಂದಿರುವಂಥವರ ಎಫೆಕ್ಟ್ ಇದು. ದಕ್ಷಿಣ ಕನ್ನಡದಲ್ಲೂ ಕೂಡ ನಿಮಗೆ ಒಂದು ಮುಂಬೈಯಿಂದ ಮಹಾರಾಷ್ಟ್ರದಿಂದ ಬಂದವರು ಕತೆ ಇದೆ. ದಕ್ಷಿಣ ಕನ್ನಡದಲ್ಲೂ ಒಂದು ಕೇಸಿಗೆ ಮುಂಬೈನಿಂದ ಲಿಂಕ್ ಸಿಗ್ತಾ ಇದೆ. ಗೊತ್ತಿಲ್ಲ, ಇಲ್ಲಿಯವರೆಗೂ ದುಬೈ ಲಿಂಕ್ ಆಗಿತ್ತು ಅದು, ಈಗ ಮುಂಬೈ ಲಿಂಕು ಕೂಡ ಅಲ್ಲಿಗೆ ಬರ್ತಾ ಇದೆ. ಇನ್ನು ಉಡುಪಿಯಲ್ಲೂ ಕೂಡ ದುಬೈ ಲಿಂಕ್ ಆಗಿತ್ತು ಇಲ್ಲಿಯವರೆಗೂ, ಈಗ ಮುಂಬೈದ ಲಿಂಕ್ ಅಲ್ಲಿಗೂ ಕೂಡ ಬರ್ತಾ ಇದೆ. ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಿಗೆ ಬಹುಶಃ ಮುಂಬೈ ಲಿಂಕ್ ಬಂದು ತಲುಪುತ್ತೋ ಏನೋ ಗೊತ್ತಾಗ್ತಾ ಇಲ್ಲ. ಇವತ್ತು ವರದಿ ಆದಂಥ 54 ಕೇಸ್ಗಳಿಗೆ 34 ಕೇಸ್ಗಳು ಮುಂಬೈ ಲಿಂಕ್. ಕರ್ನಾಟಕಕ್ಕೆ ಮಹಾರಾಷ್ಟ್ರ ಶಾಕ್. ಪಕ್ಕದಲ್ಲೇ ಇದ್ದಾರೆ, ಮಹಾರಾಷ್ಟ್ರದ್ದು ಗಡಿ ಖ್ಯಾತೆ ಒಂದು, ಈಗ ಕೊರೋನಾ ಖ್ಯಾತೆ ಒಂದು. ಇವತ್ತು ವರದಿ ಆದಂಥ 54 ಕೇಸ್ಗಳೇನಿದೆ ಅದರಲ್ಲಿ 41 ಕೇಸ್ಗಳು ಮಹಾರಾಷ್ಟ್ರ ಕೊಟ್ಟಂಥ ಶಾಕೆ, ಮಹಾರಾಷ್ಟ್ರದ ಲಿಂಕೆ, ಮುಂಬೈನಿಂದ ಬಂದಿರೋರ ಎಫೆಕ್ಟ್ ಇವೆಲ್ಲ ಕೂಡ. ಬಹುತೇಕ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಮುಂಬೈನ ಲಿಂಕ್ ಈಗ ಬರೋಕ್ಕೆ ಶುರುವಾಗ್ತಾ ಇದೆ. ಇವತ್ತು ವರದಿ ಆದಂಥ ಒಟ್ಟು 54 ಕೇಸ್ಗಳಲ್ಲಿ 41 ಮಹಾರಾಷ್ಟ್ರ ಲಿಂಕನ್ನು ಹೊಂದಿವೆ.
ಕೋಲಾರದಲ್ಲಿ ನಿಮಗೆ ನಾನು ಹೇಳ್ತಾ ಇದೆ, ಈಗ ಆನೇಕಲ್ನಲ್ಲಿ ನಿಮಗೆ ಆಗ್ತಾ ಇರುವಂತ ಎಡವಟ್ಟು ಏನು ಅಂತಂದ್ರೆ ತಮಿಳುನಾಡಿನಿಂದ ಬರ್ತಾ ಇರುವಂತವರ ಎಡವಟ್ಟು. ಈಗ ನೋಡಿ ಕೋಲಾರದಲ್ಲಿ ಚೆನ್ನೈ ತಮಿಳುನಾಡಿನಿಂದ ಬಂದವರು, ಚೆನ್ನೈನಿಂದ ಬಂದಿರೋ ಪರಿಸ್ಥಿತಿ, ತಮಿಳುನಾಡಿನಿಂದ ಬಂದಿರೋ ಪರಿಸ್ಥಿತಿ, ಅವರಿಗೂ ಕೂಡ ಸೋಂಕು ಬಂದಿದೆ. ಹಾಗಾಗಿ ಆನೇಕಲ್ ಗಡಿಯಲ್ಲಿ ತಡೀರಿ ತಡೀರಿ ಅಂತ ಕೇಳ್ತಾ ಇದ್ದಿದ್ದೆ, ಅದನ್ನ ಕೇಳಿಸ್ಕೊಳ್ಳಿಲ್ಲ. ಈಗ ಒಂದು ಕೋಲಾರದಲ್ಲಿ ಈಗ ಕಾಣಿಸ್ಕೊಳ್ತಾ ಇದೆ ಚೆನ್ನೈನಿಂದ ಬಂದಿರುವಂತಹ ಎಫೆಕ್ಟ್. ಒಟ್ಟು ಇವತ್ತು 1146 ಏರಿಕೆ ಆಗ್ತಾ ಇದೆ. ನಿನ್ನೆ 1092 ಇತ್ತು, ಇವತ್ತು 54 ಏರಿಕೆ ಆಯಿತು. ಈ 54ರಲ್ಲಿ 41 ಕೇಸ್ಗಳು ಕೂಡ ಮುಂಬೈಯಿಂದ ಬಂದಿರೋದೆ. ಇನ್ನು ಉಡುಪಿಯಲ್ಲಿ ಕೊರೋನಾಗೆ ಒಬ್ಬರು ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಈಗ ಬರ್ತಾ ಇರೋದು. ಓರ್ವ ಸಾವನ್ನಪ್ಪಿದ್ದಾರೆ, ಇದು ಉಡುಪಿಯಿಂದ ಬರ್ತಾ ಇರುವಂತಹ ಸುದ್ದಿ. ಉಡುಪಿಯಿಂದ ಬರ್ತಾ ಇರುವಂಥವರ ಪೇಷಂಟ್ ನಂಬರ್ 1093, 54 ವರ್ಷದ ಅವರು ಪುರುಷರು, ಉಡುಪಿ ಜಿಲ್ಲೆಯ ನಿವಾಸಿ. ಅವರು ಹೃದಯ ಸಂಬಂಧದ ತೊಂದರೆಯಿಂದ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದರು. ಸೊ ಉಡುಪಿ ಜಿಲ್ಲೆಯಲ್ಲಿ ದಾಖಲಾದಾಗ 14/5/2020 ಅವರು ಸಾವನ್ನಪ್ಪಿದ್ದಾರೆ. ಈಗ ಪಾಸಿಟಿವ್ ಅನ್ನೋದು ಗೊತ್ತಾಗ್ತಾ ಇದೆ, 14ನೇ ತಾರೀಕಿಗೆ ಅವರು ಸಾವನ್ನಪ್ಪುತ್ತಾರೆ. ಬಟ್ ಇವತ್ತೇ ಅವರು ಪರೀಕ್ಷೆಗೆ ಕಳಿಸಿದಾಗ, ಸಾವನ್ನಪ್ಪಿದ ನಂತರ ಅವರ ವರದಿಯನ್ನು ಕಳಿಸಿದಾಗ, ಅದು ಕೋವಿಡ್ನಿಂದನೇ, ಕೊರೋನಾದಿಂದನೇ ಸಾವನ್ನಪ್ಪಿರೋದು ಅನ್ನೋದು ದೃಢಪಡ್ತಾ ಇದೆ. ಅದು ಉಡುಪಿ ಜಿಲ್ಲೆಯ ಒಂದು ಸಾವಿನ ಕೇಸು. ಇನ್ನು ಮುಂಬೈನಿಂದ ಬಂದಂತಹ ವ್ಯಕ್ತಿ ಉಡುಪಿಯಲ್ಲಿ ಸಾವನ್ನಪ್ಪಿದ್ದಾರೆ, ಕೊರೋನಾಗೆ ಒಬ್ಬರು ಸಾವನ್ನಪ್ಪಿದ್ದಾರೆ. ಈ ವ್ಯಕ್ತಿ ಯಾವಾಗ 14ನೇ ತಾರೀಕಿಗೆ ಸಾವನ್ನಪ್ಪುತ್ತಾರೆ, ಸಾವನ್ನಪ್ಪಿದ ನಂತರ ಇವರ ಸ್ವಾಬ್ ಟೆಸ್ಟು ಇವೆಲ್ಲವೂ ಕೂಡ ಕಳಿಸ್ಕೊಡ್ತಾರೆ. ವರದಿ ಈಗ ಬಂದಿದೆ, ಆ ವರದಿಯ ಪ್ರಕಾರ ಅವರಿಗೆ COVID-19 ಇರೋದು, ಕೊರೋನಾ ಇರೋದು ದೃಢಪಡ್ತಾ ಇದೆ. ಸೊ ಹಾಗಾಗಿ ಒಂದು ಕೊರೋನಾದಿಂದ ಸಾವನ್ನಪ್ಪಿರೋದು ಈಗ ದೃಢಪಡ್ತಾ ಇದೆ. ಇವರು ಮುಂಬೈನಿಂದ ಬಂದಿರುವಂಥವರು, ಪೇಷಂಟ್ ನಂಬರ್ 1093. ಸೊ ಈಗಾಗಲೇ ಅವರು ಬಂದಿದ್ದರು, ಅವರ ಟೆಸ್ಟಿಗೆ ಕೂಡ ಕಳುಹಿಸಲಾಗಿತ್ತು, ಆ ಮಾಹಿತಿ ಕೂಡ ಈಗ ಬಂದಿದೆ. ಮುಂಬೈನಿಂದ ಬಂದಿರುವಂಥವ್ರು ಇವರು. ಸೊ ಹಾಗಾಗಿ ಈ ಒಂದು ಕೇಸನ್ನು ನೀವು ನೋಡ್ತಾ ಇದ್ದೀರಿ. ಇನ್ನು ಈ ತಿಂಗಳಲ್ಲೇ ಮುಂಬೈನಿಂದ 104 ಜನ ಬಂದಿದ್ದಾರೆ. ಇನ್ನೇನು ಕಾದಿದೆಯೋ ಮಹಾರಾಷ್ಟ್ರದ ನಂಟು, ಯಾವ್ಯಾವ ಪರಿಸ್ಥಿತಿ ಬರುತ್ತೋ. ಮಹಾರಾಷ್ಟ್ರದಿಂದ ಬಂದಂಥ 104 ಮಂದಿಗೆ ಸೋಂಕು ಬಂದಿರೋದು. ಸೊ ಈ ತಿಂಗಳಲ್ಲೇ, ಇನ್ನೂ 1/2 ತಿಂಗಳಾಗಿದೆ, ಇನ್ನೂ ಪೂರ್ತಿ ತಿಂಗಳಾಗಿಲ್ಲ, ಮೇ 1/2 ತಿಂಗಳಲ್ಲೇ 104 ಸೋಂಕು ಮುಂಬೈನಿಂದ ಲಿಂಕ್ ಬರ್ತಾ ಇದೆ. 1000 ಗಡಿ ದಾಟಕ್ಕೂ ಕೂಡ ಕಾರಣ ಆಗ್ತಾ ಇರೋದೇ ಮುಂಬೈ. ನೋಡಿ ಮಹಾರಾಷ್ಟ್ರದಿಂದ ಬಂದಿರುವಂಥವ್ರ ಕತೆ. ಮಂಡ್ಯದಂತೂ ಮಹಾರಾಷ್ಟ್ರ ಲಿಂಕ್ ತಪ್ಪತಾ ಏನಿಲ್ಲ, ಹಾಸನಕ್ಕೂ ತಪ್ಪಿಲ್ಲ, ಇವತ್ತು ಯಾದಗಿರಿಗೂ ತಪ್ಪಿಲ್ಲ, ಕಲಬುರಗಿಯಲ್ಲೂ ತಪ್ಪಲಿಲ್ಲ, ಶಿವಮೊಗ್ಗ ಕೂಡ ತಪ್ಪಲಿಲ್ಲ, ಕೋಲಾರಕ್ಕಂತೂ ತಪ್ಪಲೇ ಇಲ್ಲ. ಧಾರವಾಡ, ಹಾಸನ, ಕೋಲಾರ, ಯಾದಗಿರಿ, ಕಲಬುರಗಿ, ಶಿವಮೊಗ್ಗ, ವಿಜಯಪುರ, ಮಂಡ್ಯ ಅಂತೂ 22 ಇವತ್ತು. ದಕ್ಷಿಣ ಕನ್ನಡಕ್ಕೆ ಬರೀ ದುಬೈನಿಂದ ಬಂದವ್ರು ಮಾತ್ರ ಲಿಂಕು ಅನ್ಕೊಳ್ತಾ ಇದ್ವಿ, ನೋ ಹಾಗಾಗಿಲ್ಲ. ಉಡುಪಿಗೂ ಕೂಡ ಹಾಗೆ ಅನ್ಕೊಳ್ತಾ ಇವಿ, ನೋ ಹಾಗಾಗಿಲ್ಲ. ಅಲ್ಲೂ ಕೂಡ ಮುಂಬೈ ಲಿಂಕ್ ಬಂದು ತಲುಪ್ತಾ ಇದೆ. ಎಲ್ಲ ಜಿಲ್ಲೆಗಳಲ್ಲಿ ಬಹುತೇಕವಾಗಿ ಮುಂಬೈನಿಂದ ಬಂದಿರೋರು ಸೇರ್ಕೊಳ್ತಾ ಇದ್ದಾರೆ. ಸೋಂಕಿನ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಈ ತಿಂಗಳಲ್ಲಿ ಒಟ್ಟು 104 ಮುಂಬೈನಿಂದ ಬಂದವರದೇ ಇದೆ. ನೋಡಿ ಇವತ್ತು ಬಂದಿರುವಂಥ ಸೋಂಕು 54, ಧಾರವಾಡ 4, ಯಾದಗಿರಿ 3, ಹಾಸನ ಕೇಸ್ಗಳನ್ನು ನೋಡ್ತಾ ಇದ್ದೀರಾ. ಧಾರವಾಡದ ಒಟ್ಟು 4 ಕೇಸ್ಗಳಿದೆ, ಯಾದಗಿರಿದ ಒಟ್ಟು 3 ಕೇಸ್ಗಳಿದೆ. ಇವೆಲ್ಲವೂ ಕೂಡ ಮುಂಬೈನಿಂದ ಬಂದಿರುವಂಥ ಲಿಂಕ್ಗಳೇ. ಶಿವಮೊಗ್ಗ ಮತ್ತು ದಕ್ಷಿಣ ಕನ್ನಡ 2-3 ಆಗುತ್ತೆ. ಅಲ್ಲಿ ಉಡುಪಿ ಮತ್ತು ವಿಜಯಪುರ 1-1 ಕೇಸ್ಗಳಿದೆ ಕೊರೋನಾಗೆ. ಈಗ ಮಂಡ್ಯದ KR Pete ತಾಲೂಕು ಮಾತ್ರ ತತ್ತರಿಸಿ ಹೋಗ್ತಾ ಇದೆ. KR Pete ತಾಲೂಕಿನಲ್ಲೇ ಇವತ್ತು 22 ಕೊರೋನಾ ಕೇಸ್ ಕಾಣಿಸಿಕೊಳ್ತಾ ಇದೆ, ದೃಢಪಡ್ತಾ ಇರೋದು. 22 ಮಂದಿಗೂ ಕೊರೋನಾ ಪಾಸಿಟಿವ್ ಬರ್ತಾ ಇದೆ ಮುಂಬೈನಿಂದ ಬಂದಿರೋರ್ದು. ಒಂದು ನಮ್ಮ ಸಮಾಧಾನ ಪಡ್ಕೊಳ್ಬೇಕಾಗಿರೋದು, ಒಂದು ನಾವು ನೆಮ್ಮದಿಯಿಂದ ಇರಬೇಕಾಗಿರೋದೇನು ಅಂತಂದರೆ, ಬಂದವರನ್ನೆಲ್ಲ ಕ್ವಾರಂಟೈನ್ ಮಾಡಲಾಗಿದೆ. ಹಾಗಾಗಿ ಅದೊಂದೇ ನೆಮ್ಮದಿಯ ವಿಚಾರ. ಇಲ್ಲಾಂದರೆ ಅವ್ರ ಪ್ರಾಥಮಿಕ ಕಾಂಟ್ಯಾಕ್ಟ್ ಹುಡುಕು, ಅವರ ಸೆಕೆಂಡ್ರಿ ಕಾಂಟ್ಯಾಕ್ಟ್ ಹುಡುಕು, ಅವ್ರ ಚೈನ್ ಹುಡುಕು, ಅವ್ರು ಎಲ್ಲೆಲ್ಲಿ ಓಡಾಡಿ ಬಂದರು, ಯಾರ್ಯಾರನ್ನು ಕಾಂಟ್ಯಾಕ್ಟ್ ಮಾಡಿದ್ರು, ಅದು ಹುಡುಕೋ ತಲೆಬೇನೆ ಇಲ್ಲ. ಈಗ ಸದ್ಯಕ್ಕೆ ಬಂದಿರೋರೆಲ್ಲರನ್ನ ಕೂಡ ಕ್ವಾರಂಟೈನ್ ಮಾಡಲಾಗಿದೆ. ಹಾಗಾಗಿ ಅದಕ್ಕೊಂದೇ ಸಮಾಧಾನ ಪಟ್ಕೊಳ್ಬೇಕು. ಬಟ್ ಸಂಖ್ಯೆ ಮಾತ್ರ, ಮುಂಬೈನಿಂದ ಬಂದವ್ರ ಸಂಖ್ಯೆ ಮಾತ್ರ ಈ ತಿಂಗಳಲ್ಲೇ 104 ಜನರಿಗೆ ಸೋಂಕು ಬಂದಿರೋದು ಮಾತ್ರ ಬಹುದೊಡ್ಡ ಆತಂಕಕ್ಕೆ ಕಾರಣವಾಗ್ತಾ ಇದೆ. ಗೊತ್ತಿಲ್ಲ ಈ ನಂಬರ್ಸ್ ಇನ್ನೂ ಎಲ್ಲಿಗೆ ಹೋಗಿ ತಲುಪುತ್ತು ಅಂತ. ಒಂದು ಕಡೆಗೆ ಲಾಕ್ಡೌನ್ ರಿಲೀಫ್ ಮಾಡ್ಕೊಂಡಿದ್ದೀವಿ, ಇನ್ನೊಂದು ಕಡೆಗೆ ಮುಂಬೈನಿಂದ ಬರ್ತಾ ಇರೋರು ಈ ಸಂಖ್ಯೆ. ಇನ್ನೂ ಏನೇನು ಕಾದಿದೆಯೋ.